ಸ್ಥಳದಲ್ಲಿ ನಡೆದ ಕೊಲೆಯು ರತ್ನಮಂಜರಿಗೂ ಕನೆಕ್ಷನ್ನು. ರತ್ನಮಂಜರಿ ಎಂಬ ಶೀರ್ಷಿಕೆಯೇ ಅನೇಕ ಅವ್ಯಕ್ತ ಭಾವಗಳನ್ನು ಹೊಮ್ಮಿಸುವಂತದ್ದು. ಹಾಡು ಮತ್ತು ಟ್ರೇಲರ್ ಮೂಲಕ ಗಮನ ಸೆಳೆದಿರೋ ಈ ಚಿತ್ರವೀಗ ಬಿಡುಗಡೆಗೆ ರೆಡಿಯಾಗಿದೆ. ಚಿತ್ರತಂಡ ಈ ಬಗ್ಗೆ ಒಂದಷ್ಟು ವಿಚಾರಗಳನ್ನು ಕೂಡ ಹಂತ ಹಂತವಾಗಿ ಜಾಹೀರು ಮಾಡಿದೆ. ಅಷ್ಟಾಗಿಯೂ ಈ ಸಿನಿಮಾ ಯಾವ ಜಾನರಿನದ್ದು, ಅಷ್ಟಕ್ಕೂ ಇದರ ಅಸಲಿ ಕಥಾ ಹಂದರವೇನು ಎಂಬುದು ಸೇರಿದಂತೆ ಹತ್ತಾರು ಪ್ರಶ್ನೆಗಳಿವೆ. ಬಗ್ಗೆ ಕೆದಕಿದರೆ ಚಿತ್ರತಂಡ ಒಂದಷ್ಟು ಕುತೂಹಲ ಭರಿತ ಸೂಕ್ಷ್ಮ ವಿಚಾರಗಳನ್ನ ಜಾಹೀರು ಮಾಡುತ್ತೆ. ಈ ಚಿತ್ರದ ಕತೆಗೂ ವರ್ಷಗಳ ಹಿಂದೆ ಅಮೆರಿಕದಲ್ಲಿ ನಡೆದೊಂದು ಕೊಲೆಗೂ ಸಂಬಂಧವಿದೆ ಅನ್ನೋ ವಿಚಾರವೂ ಬಯಲಾಗುತ್ತೆ. ವರ್ಷಗಳ ಹಿಂದೆ ನಡೆದಿದ್ದ ಈ ಕೊಲೆ ಪ್ರಕರಣ ಜಾಗತಿಕ ಮಟ್ಟದಲ್ಲಿಯೂ ಸುದ್ದಿಯಾಗಿತ್ತು. ನಿರ್ದೇಶಕ ಪ್ರಸಿದ್ಧ ಮತ್ತು ನಿರ್ಮಾಪಕರಲ್ಲೊಬ್ಬರಾದ ನಟರಾಜ್ ಹಳೇಬೀಡು ಅವರು ಕಥೆಯ ಬಗ್ಗೆ ಚರ್ಚೆ ನಡೆಸುತ್ತಿದ್ದಾಗ ಈ ಘಟನೆ ಗಮನ ಸೆಳೆದಿತ್ತಂತೆ. ನಟರಾಜ್ ಹಳೇಬೀಡು ಅವರು ಈ ಬಗ್ಗೆ ಹೇಳಿದಾಗ ಆಕರ್ಷಿತರಾದ ಪ್ರಸಿದ್ಧ ಆ ಎಳೆಯ ಮೇಲೆ ಮಜವಾದೊಂದು ಕತೆ ರೆಡಿ ಮಾಡಿದ್ರು. ಹಾಗಂತ ಇದೊಂದು ಕೊಲೆಯ ಸುತ್ತ ನಡೆಯೋ ಕತೆ ಅಂದುಕೊಳ್ಳುವಂತಿಲ್ಲ, ಯಾಕಂದ್ರೆ ಅಚ್ಚರಿದಾಯಕ ಕೊಂಬೆ ಕೋವೆಗಳು ಈ ಕಥೆಯಲ್ಲಿವೆ. ಅವೆಲ್ಲವೂ ಪ್ರೇಕ್ಷಕರಿಗೆ ಹೊಸ ಅನುಭೂತಿ ನೀಡುವಂತೆಯೇ ಮೂಡಿ ಬಂದಿದೆಯಂತೆ. ಅಮೆರಿಕದಲ್ಲಿ ನಡೆದ ಕೊಲೆಗೂ ರತ್ನಮಂಜರಿಯ ಕತೆಗೂ ಯಾವ ಕನೆಕ್ಷನ್ ಇದೆ ಅನ್ನೋದು ಇದೇ 17ರಂದು ಜಾಹೀರಾಗಲಿದೆ.